ನೀವ್ ಹೇಳಿ ಆ ಮುದುಕ ಸುಳ್ಳು ಯಾಕೆ ಹೇಳಿರು? ನೀವುಗಳು ಅವನ್ನ ಸರಿಯಾಗಿ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ನಾನಂತೂ ಆ ಮುದುಕನ್ನ ಕಣ್ಣ ರಪ್ಪೆ ಹಾಕ್ದ ನೋಡಿದ್ದೀನಿ. ಸುಮಾರು 10 ನಿಮಿಷ. ಒಬ್ಬ ಮನುಷ್ಯನ ಜೀವನದ ವಿವರ ಗೊತ್ತಾಗಕ್ಕೆ ಅಷ್ಟು ಸಮಯ ಸಾಕು. ನಂಗೆ ಮೊಣಕೈ ಹತ್ರ ಹೊರಟಿದ್ರೆ ಹಂಗೆ ಗುಂಡಿಗಳಿಂದ ಗುಂಡಿ ಪಿನ್ ಹಾಕೊಂಡಿದ್ದಾನೆ. ಅವನ ಚಪ್ಪಲಿ ಚಪ್ಪಲಿನ ಅಲ್ಲ ಅನ್ನೋ ಹಾಕಿದೆ. ಇದನ್ನೆಲ್ಲ ನೀವು ನೋಡಿದ್ರ? ಅವನು ಜೇಬಲ್ಲಿ ಚೀಟಿ ಇಟ್ಕೊಂಡು ಜೇಬನ್ನು ಭದ್ರವಾಗಿ ಹಿಡ್ಕೊಂಡಿದ್ದ. ಜೇಬು ಹರಿದಿತ್ತೋ ಏನು? ಸುಮಾರು 60 ವರ್ಷ ವಯಸ್ಸು, ಮನೆಯಲ್ಲಿ ನಿರ್ಲಕ್ಷ್ಯ, ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಹಾಕ್ತಾ ಇಲ್ಲ, ಹೊಟ್ಟೆ ಬೆನ್ನು ಒಂದಾಗಿ ಹೋಗಿದೆ, ಕಟ್ಟಕಟ್ಟೆ 2 ಮೆಟ್ಲು ಹತ್ತಿದ್ದಕ್ಕೆ ಗೀತೆ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಬೇಕಾದ್ರೆ ಉಸಿರು ಬಿದ್ದು ಹೋಯ್ತು. ನಡಿಬೇಕಾದ್ರೆ 2 ಕೈಗೂ ಕೋಲಬೇಕು. ನನಗನ್ಸಿದ ಹಾಗೆ ಅವನು ನಿಮ್ಮೆಲ್ಲರಿಗಿಂತ ಚೆನ್ನಾಗಿ ನನಗ ಪರಿಚಯ ಆದ. ಅವನೊಬ್ಬ ಸಣ್ಣನೆಯ ತಣ್ಣನೆಯ ಶಾಂತ ಸರಳವಾದ, ಜೀವನದಲ್ಲಿ ಏನೇನೋ ಆಗಬೇಕು ಅಂತ ಕನಸು ಕಟ್ಟಿ ಏನೂ ಆಗದೆ ಹೋದ ಮುದುಕ. ಆ ಆಸೆಗಳ ಚಿಗುರಿನ ಹೊಸರಾಗೈತೆ. ಒಮ್ಮೆ ತನ್ನ ಜನ ಗೊತ್ತಾಗಬೇಕು, ತಾನು ಹೇಳಿದ್ದನ್ನ ಜನ ಕೇಳಬೇಕು, ತಾನು ಹೇಳಿದ್ದನ್ನ ಜನ ಗಂಭೀರವಾಗಿ ತಗೋಬೇಕು. ತನ್ನ ಇಡೀ 60 ವರ್ಷದ ಜೀವಮಾನದಲ್ಲಿ ಏನೆಲ್ಲ ಪ್ರಾಮುಖ್ಯತೆ ಕಳ್ಕೊಂಡಿದ್ದಾನೋ ಅದನ್ನು ಈಗ ಸಾಧಿಸಬೇಕು. ಬಹುಶಃ ಇಂತಹ ಮುದುಕರೆಲ್ಲರ ದುರಂತಾಯಿತು. ಇಂತಹ ಮುದುಕರಿಗಿರೋ ಆಸೆ ಒಂದೇ ಒಂದು, ಒಂದು ಸಲ ಜನ ತಮ್ಮನ್ನು ನೋಡಬೇಕು, ತಾವು ಹೇಳಿದ್ದನ್ನ ಜನ ಕೇಳಬೇಕು, ತಾವು ಹೇಳಿದ್ದನ್ನ ಜನ ಗಂಭೀರವಾಗಿ ತಗೋಬೇಕು. ಒಂದು ಸಲ ಒಂದೇ. ಅಂದ್ರೆ